ಇವತ್ತು ನನ್ನ ಜೊತೆ ಕಿಚನಲ್ಲಿರೋದು ನನಗೆ ಹೆಲ್ಪ್ ಮಾಡೋಕ್ಕೆ ಅಲ್ವಾ ಪಾಪು. ಆ್ಯಂಡ್ ಹಾಗೆ ಯಾರಿದ್ದಾರೆ, ದಕ್ಷಿತ್ ಮಹಾರಾಜ್ ಮಿಂಚು ಮತ್ತು ನಾನು ಇಬ್ಬರು ಸೇರ್ಕೊಂಡು ಇವತ್ತು ನಾವು ರೆಸಿಪಿ ಮಾಡೋದು. ಸೊ ನಾಲ್ಕು ಆಲೂಗಡ್ಡೆ ನಾನು ಬೇಯಿಸ್ತಾ ಇದ್ದೀನಿ, ಆಲೂ ಪಾಲಕ್ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಕಿಚನಲ್ಲಿ ಏನು ಮಾಡ್ತಾ ಇದ್ದೀರಾ ಬೇಬಿ ನೀವು? ಬೇಬಿ ಕಿಚನಲ್ಲಿ ಏನು ಮಾಡ್ತಾ ಇರೋದು? ಹಲೋ ಬೇಬಿ, ಅಲ್ಲೇ ಕುತ್ಕೊ ಒಂದು ಸೆಕೆಂಡ್, ಅಲ್ಲೇ ಕುತ್ಕೊ. ಇಲ್ಲ ಇರ, ಬೀಳ್ತೆ. ಒಂದು 3-4 ವಿಷಲ್ ನಾನು ಬರೋ ತನಕ ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಬೆಂದಿದೆ, ನಾನಿವಾಗ ಬಿಸಿ ನೀರಿಂದ ತಣ್ಣೀರಲ್ಲಿ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೀಲಿಕ್ಕೆ ಏನಂತ ಹೇಳಿದ್ರೆ, ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನು ತಣ್ಣೀರಲ್ಲಿ ಹಾಕಿದ್ರೆ ಈಸಿಯಾಗಿ ಅದು ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಸೊ ಇದು ಒಂದು 5 ಮಿನಿಟ್ಸ್ ನಾನು ಹಾಗೆ ಬಿಡ್ತೀನಿ. ಇವಾಗ ಆಲೂಗಡ್ಡೆ ತಣ್ಣಾಗೋಷ್ಟರಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನ ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ದಾದ್ಮೇಲೆ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ ಮಾಡೋವಾಗ, ಡಿಶ್ ಮಾಡೋವಾಗ ತುಂಬ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಎಲ್ಲಾನು ಕಟ್ ಮಾಡಿ ಪ್ರಿಪ್ರೇಷನ್ ಏನು ಬೇಕೋ ಅದನ್ನು ಮಾಡಿಟ್ಕೊಂಡ್ಬಿಡ್ತೀನಿ. ಈಗ ಒಂದು ಕಡಾಯಲ್ಲಿ ನಾನು 2 ಸ್ಪೂನ್ ಆಯಿಲ್ ಹಾಕ್ಕೊತಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ. ಈಗ ಹಿಂಗನ್ನ ಹಾಕ್ಕೊತಾ ಇದ್ದೀನಿ. ಅದಾದ್ಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಇದರಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿಕೊಂಡ್ರೆ ಅದು ಫ್ಲೇವರ್ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಸಣ್ಣ ಕಟ್ ಮಾಡಿಕೊಂಡಿರೋ ಶುಂಠಿನ ಹಾಕ್ತಾ ಇದ್ದೀನಿ. ಈಗ ಆನಿಯನ್ನ ಹಾಕ್ತಾ ಇದ್ದೀನಿ. ಈಗ ಆನಿಯನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋದಂತ ಫ್ರೈ ಮಾಡ್ಕೊತಿದ್ದೀನಿ. ಆನಿಯನ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾನು ಇದರಲ್ಲಿ 1/2 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಒಂದು 3/4 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ. 3/4 ಸ್ಪೂನಷ್ಟು ಕ್ಯುಮಿನ್ ಪೌಡರ್ ಅಂದರೆ ಜೀರಾ ಪೌಡರ್. 3/4 ಸ್ಪೂನ್ ಕೊರಿಯಾಂಡ ಪೌಡರ್. ಈಗ ಇದಕ್ಕೆ ನಾನು 2 ಸಣ್ಣ ಟೊಮ್ಯಾಟೋಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಸ್ವಲ್ಪ ಕುಕ್ ಆಗಬೇಕು, ಮತ್ತು ಮಸಾಲಾನೂ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಬ್ಲೆಂಡ್ ಆಗುತ್ತೆ ಟೊಮ್ಯಾಟೊ ಜೊತೆ. ಈಗ ಅದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಖಾರ ಪುಡಿ ಬಂದು ಮಕ್ಕಳಿದ್ರೆ ಸ್ವಲ್ಪ ಕಮ್ಮಿ ಹಾಕೋಬೋದು, ಮಕ್ಕಳು ಖಾರ ತಿನ್ನಲ್ಲ. ನಮ್ಮನೆಯಲ್ಲಿ ಇವಾಗ ಮಕ್ಕಳಿದ್ದಾರೆ, ನನ್ನ ಕಸಿನ್ ಮಕ್ಕಳು. ಸೊ ಅದಕ್ಕೋಸ್ಕರ ಖಾರ ಪುಡಿ ನಾನು ಕಮ್ಮಿನೇ ಹಾಕಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಕುಕ್ ಆಗೋ ಅಷ್ಟರಲ್ಲಿ ನಾನು ಪಾಲಕ್ನ ಕಟ್ ಮಾಡ್ಕೋತೀನಿ. ಟೊಮ್ಯಾಟೊ ಕುಕ್ ಆಗಿದೆ. ಇವಾಗ ನಾನು ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕ್ತಾ ಇದ್ದೀನಿ.
ಆಲೂಗಡ್ಡೆ ಮಿಕ್ಸ್ ಮಾಡಿ ಆದ್ಮೇಲೆ ನಾನು ಇದಕ್ಕೆ ಪಾಲಕ್ ಹಾಕ್ತಾ ಇದ್ದೀನಿ. ಪಾಲಕ್ ಸ್ವಲ್ಪ ಕಮ್ಮಿ ಟೈಮ್ ತಗೊಳತ್ತೆ ಕುಕ್ ಆಗಕ್ಕೆ, ಅಷ್ಟೊಂದು ಜಾಸ್ತಿ ಟೈಮ್ ಏನು ಬೇಡ. ಪಾಲಕ್ ಯೂಶಲಿ ಮಕ್ಕಳು ಸೊಪ್ಪನ್ನ ತಿನ್ನಕ್ಕೆ ಹಠ ಮಾಡ್ತಾರೆ, ತಿನ್ನಲ್ಲ ಚಿಕ್ಕ ಮಕ್ಕಳು ಅಂತಂದಾಗ. ಆಲೂಗಡ್ಡೆ ಅಂತೂ ತಿಂತಾರೆ, ಆಲೂಗಡ್ಡೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗತ್ತೆ. ಸೊ ಆಲೂಗಡ್ಡೆ ಜೊತೆ ಪಾಲಕ್ನ ಹಾಕ್ಬಿಟ್ಟು ಈ ಥರ ಮಾಡ್ಬೋದು. ಇದಕ್ಕೆ ಪಾಲಕ್ನೂ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದು ಮೆಂತ್ಯ ಕೂಡ ಹಾಕ್ಬೋದು. ಯಾವ ಸೊಪ್ಪು ಬೇಕು ಅದನ್ನ ಹಾಕ್ಕೊಂಡು ಮಾಡ್ಕೋಬಹುದು. ಇದು ಸ್ವಲ್ಪ ಒಂದು 3-4 ನಿಮಿಷ ಕುಕ್ ಆಗ್ಬೇಕು. ಈಗ ಆಲೂಗಡ್ಡೆ ಪಾಲಕ್ ಮಸಾಲ ರೆಡಿ ಆಗಿದೆ. ಚಪಾತಿ ಜೊತೆ ಮತ್ತೆ ದೋಸೆ ಜೊತೆ ಎಲ್ಲಾನು ಇದನ್ನ ತಿನ್ಬಹುದು, ಚೆನ್ನಾಗಿರತ್ತೆ, ಮಕ್ಕಳಿಗೂ ಇಷ್ಟ ಆಗತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು 1 ಪಾವು ಕಡಲೆಬೇಳೆನ ಹಾಕುತ್ತಿದ್ದೀನಿ ಮಸಾಲ ವಡ ಮಾಡಕ್ಕೆ. ಇದನ್ನ ಒಂದು 2 ಅವರ್ಸ್ ಸೋಕ್ ಮಾಡಿ ಇಡ್ತಾ ಇದ್ದೀನಿ. 2 ಅವರ್ಸ್ ಸೋಕ್ ಆದ್ರೆ ಸಾಕು ಇದು, ಅಂದ್ರೆ ಬೇಗ ನೆನ್ಬಿಡುತ್ತೆ. ಕಡಲೆಬೇಳೆ ಇವಾಗ ನೆಂದಿದೆ, ನಾನು ಒಂದು 2-2.5 ಅವರ್ಸ್ ಇದನ್ನ ನೆನೆಸಿರೋದು. ಇದನ್ನ ನಾನು ಮಿಕ್ಸರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಇದನ್ನ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇಲ್ಲ ನಾನು, ನೀರು ಹಾಕಬಾರ್ದು, ಹಂಗೇನೆ ಗ್ರೈಂಡ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಫೈನ್ ಪೇಸ್ಟು ಆಗಿಲ್ಲ, ಒಂದೊಂದು ಕಡಲೆಬೇಳೆ ಮತ್ತು ಅರ್ಧರ್ಧ ಆಗಿರೋ ಕಡಲೆಬೇಳೆ ಆ ಥರ ಇದೆ. ಹಿಂಗಿದ್ರೂ ಪರವಾಗಿಲ್ಲ. ಇದು ನೀರು ಹಾಕ್ತಾ ಇಲ್ಲ ಅಲ್ವಾ, ಸೊ ಹಾಗೆ ಸ್ವಲ್ಪ ಹಿಡ್ಕೊಳಂಗಾಗತ್ತೆ. ಮಧ್ಯ ಸ್ವಲ್ಪ ಸ್ವಲ್ಪ ಅದನ್ನು ಕರೆಕ್ಟಾಗಿ ಕೆಳಗಿಂದು ಎಲ್ಲಾನು ಮೇಲೆ ಆ ಥರ ತೆಗೆದು ಅದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಾಂದರೆ ಕೆಳಗಡೆ ಫುಲ್ ಕಂಪ್ಲೀಟ್ ಪೇಸ್ಟ್ ಆಗಿಬಿಡುತ್ತೆ, ಮೇಲೆ ಹಾಗೆ ಕಾಳುಗಳಿರುತ್ತಲ್ಲ ಅದು ಹಾಗೆ ಉಳ್ಕೊಂಬಿಡುತ್ತೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಬೇಕು. 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ತುಂಬ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಇದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸಬ್ಬಕ್ಕಿ ಸೊಪ್ಪನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಒಂದು ಜಾರಲ್ಲಿ ಶುಂಠಿ ತಗೊಂಡಿದ್ದೀನಿ, ಹಾಗೆ 4-5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ. ಇವಾಗ ಇದನ್ನ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಪೇಸ್ಟ್ ಆಗಿದೆ, ಇದನ್ನ ನಾನು ಇವಾಗ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ ಯಾಕೆ ಅಂತ ಹೇಳಿದ್ರೆ, ಹಸಿರು ಮೆಣಸಿನ್ಕಾಯಿ ಬಂದು ತುಂಬಾನೇ ಅಂದ್ರೆ ಬಾಯಿಗೆ ಸಿಗೋ ತರ, ಮಕ್ಕಳಿದ್ರೆ ಸಪೋಸ್ ಮಕ್ಕಳಿದ್ರೆ ಮನೆಯಲ್ಲಿ ಅದು ಬಾಯಿಗೆ ಸಿಗತ್ತೆ, ತಿನ್ನಲ್ಲ ಆವಾಗ ಸರಿಗೆ. ಅದಕ್ಕೋಸ್ಕರ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಇದು ಬಾಯಲ್ಲೂ ಸಿಗಲ್ಲ, ಸೊ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪೇಸ್ಟ್ ಮಾಡ್ಕೊಂಡಿರೋದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿತೌಟ್ ವಾಟರ್ ಇದನ್ನ ಮಾಡಬೇಕು. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋವಾಗ್ಲೂ ನೀರು ಯೂಸ್ ಮಾಡೋ ಹಂಗಿಲ್ಲ, ಮತ್ತೆ ಇವಾಗ ಕಲಸ್ತಾನು ಇದರಲ್ಲಿ ನೀರು ಹಾಕೊಳ್ಳೋ ಹಾಗಿಲ್ಲ. ಇದು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ. ಈಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಿಮಗೆ ಕಮ್ಮಿ ಈರುಳ್ಳಿ ಬೇಕು, ನೀವು ಕಮ್ಮಿ ಈರುಳ್ಳಿ ತಿಂತೀರಾ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿನೇ ಹಾಕೋಬಹುದು ಈರುಳ್ಳಿನ.
ಈಗ ಒಂದು ಕಡಾಯಲ್ಲಿ ಆಯಿಲ್ನ ಇಟ್ಟಿದ್ದೀನಿ ಬಿಸಿಯಾಗಲಿಕ್ಕೆ. ಸೊ ಇದು ಬಿಸಿಯಾಗೋ ಅಷ್ಟರಲ್ಲಿ ನಾನು ವಡೆಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ವಡೆಗಳನ್ನ ಮಾಡ್ಕೋತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು. ಈಗ ಆಯಿಲ್ ಬಿಸಿಯಾಗಿದೆಯಾ ಅಂತ ನಾನು ನೋಡ್ತೀನಿ. ಆಯಿಲ್ ಬಿಸಿಯಾಗಿದೆ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ಬಿಸಿ ಆಗಿಬಿಟ್ರೆ ಅದು ಗೋಲ್ಡನ್ ಕಲರ್ ಆಗಿರೋ ಥರ ಕಾಣಿಸುತ್ತೆ, ಬೆಂದಿರೋ ಥರ ಅನಿಸತ್ತೆ, ಆದರೆ ಬೆಂದಿರಲ್ಲ ಸರಿಗೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗತ್ತೆ, ಬೇಯತ್ತೆ. ಇದು ಕಡಲೆಬೇಳೆ ವಡೆ, ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ವಡ ಬೆಂದಿದೆ ಆಲ್ಮೋಸ್ಟು. ಇವಾಗ ನಾನು ಇದನ್ನ ಆಚೆ ತೆಗಿತಾ ಮಸಾಲ ಆಲೂ ಪಾಲಕ್ ಚಪಾತಿ ಜೊತೆ ಟ್ರೈ ಮಾಡಿ ನೋಡಿ. ಹಾಗೆ ಮಸಾಲ ವಡ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಾಗಿದೆ. ಸೊ ನೀವು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ವಿಡಿಯೋ, ಹಾಗೆ ನಿಮಗೆ ರೆಸಿಪಿ ಹೇಗನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ಹಾಗೆ ಬೆಲ್ ಬಟನ್ನ ಕೂಡ ಒತ್ತಿ. ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ನಾನು ಯಾವಾಗ ಹಾಕ್ತೀನಿ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.